ಮಾಡಿ ಕೊಡ್ರಿ ಅದು. ಹೌದಾ ಕಪೂರ್, ನಂತರ ನಿಂತರ ನೀರಲ್ಲಿ ಸ್ನಾನ ಮಾಡಲ್ಲ, ಸ್ನಾನ ಮಾಡ್ತಾರೆ ಅದಕ್ಕೆ ಹಾಲು ಕೋವ ತರ ಇದ್ದಾರೆ. ಕಪೂರ್ ನಂತರ ನಿಂತರ ನೀರಲ್ಲಿ ಸ್ನಾನ ಮಾಡಲ್ಲ, ಸ್ನಾನ ಮಾಡ್ತಾರೆ ಅದಕ್ಕೆ ಹಾಲು ಕೋವ ತರ ಇದ್ದಾರೆ. ಫ್ರೆಂಡ್ಸ್, ಇದೇ ರೀತಿ ನಿಮಗೆ ಹೊಸ ಹೊಸ ಟಾಪಿಕ್ ಮೇಲೆ ವೀಡಿಯೋಸ್ಗೋದು ಬೇಕಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋದಿ. ಯಾಕಂದರೆ ತುಂಬ ಜನ ವೀಡಿಯೋ ನೋಡ್ತೀರಾ, ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋದಲ್ಲ, ಇದರಿಂದ ನೀವು ಇದೇ ರೀತಿ ಹೊಸ ಕಂಟೆಂಟ್ನ ಮಿಸ್ ಮಾಡ್ಕೋತೀರಾ. ಹಾಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋದಿ. ಈ ಒಂದು ವೀಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವೀಡಿಯೋನ ಲೈಕ್ ಮಾಡಿ, ಹಾಗೆ ಇನ್ನೂ ಇದೇ ರೀತಿ ಮುಂದೆ ನಿಮಗೆ ವೀಡಿಯೋಗಳು ಬರ್ತಾ ಇರುತ್ತೆ. ಹಾಗಾಗಿ ವೀಡಿಯೋನ ಒಂದು ಲೈಕ್ ಮಾಡಿಬಿಟ್ಟು ಕಮೆಂಟ್ ಮಾಡಿ, ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೋದಿ. ಹಾಗೆ ನಮ್ಮ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಿ, ಯಾಕಂದರೆ ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಅಲ್ಲೂ ಕೂಡ ಒಂದು ಮೆಸೇಜ್ ಬರುತ್ತೆ, ಅಲ್ಲಿಂದ ಕೂಡ ನೀವು ಒಂದು ಸಲ ವೀಡಿಯೋನ ಚೆಕ್ ಮಾಡ್ಕೋಬೋದು. ಓಕೆ, ಹಾಗೆ ಇನ್ನೂ ಯಾರು ನಮ್ಮನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿಲ್ಲ, ಫಾಲೋ ಮಾಡಿ, ಅಲ್ಲೂ ಕೂಡ ವೀಡಿಯೋ ಅಪ್ಡೇಟ್ಸ್ಗಳು ಸಿಗ್ತಾ ಇರುತ್ತೆ. ಓಕೆ, ಹಾಗಾದರೆ ಬನ್ನಿ ಇವತ್ತಿನ ವೀಡಿಯೋ ನಾವು ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಇವತ್ತಿನ ವೀಡಿಯೋದಲ್ಲಿ ನೀವು ಪ್ರಿಸೆಟ್ನ ಡೌನ್ಲೋಡ್ ಮಾಡಬೇಕಾದ್ರೆ ನೀವು ಏನು ಮಾಡಬೇಕಾಗ್ತದ್ರೆ ಗೂಗಲ್ ಅಥವಾ ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೋದಿ. ಓಕೆ, ಓಪನ್ ಮಾಡ್ಕೊಂಡು ಆದ ತಕ್ಷಣ ನೀವು ಏನು ಮಾಡಬೇಕಾಗ್ತದ್ರೆ ಅಲ್ಲಿ mkeditor ಎಡಿಟಿಂಗ್ ಅಂತ ಟೈಪ್ ಮಾಡ್ಕೋದಿ. mkeditor ಎಡಿಟಿಂಗ್ ಅಂತ ಟೈಪ್ ಮಾಡಿದ ತಕ್ಷಣ ಫಸ್ಟ್ಗೆ ನಿಮಗೆ ನಮ್ಮ ಒಂದು ಆಫೀಷಿಯಲ್ ವೆಬ್ಸೈಟ್ mkeditor.com ಬರುತ್ತೆ. ಇದ್ರ ಮೇಲೆ ನೋಡಿದ್ರಿರ್ಬೋದು, ಸದ್ಯಕ್ಕೆ ನೀವು ನೋಡ್ತಾ ಇದ್ರೆ ಇರುತ್ತೆ ಬರುತ್ತೆ. ನೀವು ಇದ್ರ ಮೇಲೆ ಒಂದ್ಸಲ ಕ್ಲಿಕ್ ಮಾಡ್ಕೋದಿ. ಕ್ಲಿಕ್ ಮಾಡ್ಕೊಂಡಾದಮೇಲೆ ವೆಬ್ಸೈಟ್ ಓಪನ್ ಆಗೋವರೆಗೂ ವೇಟ್ ಮಾಡ್ಕೋದಿ. ಓಕೆ, ಈ ರೀತಿ ನಿಮಗೆ ನಮ್ಮ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ವೆಬ್ಸೈಟ್ ಓಪನ್ ಆದ ತಕ್ಷಣ ನೀವು ಏನು ಮಾಡಬೇಕಾಗುತ್ತಂದರೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಈ ವೀಡಿಯೋ ಇಮೇಜ್ ಕಾಣ್ತಾ ಇದೆ ಇಲ್ಲಿ. ಹಾಗೆ ಅದೇ ವೀಡಿಯೋ ಇಮೇಜ್ಗೆಲ್ಲ ನಿಮ್ಮ ಕೆಳಗಡೆ ಕಾಣ್ತಾ ಇದ್ರೆ ನೋಡ್ತಿರ್ಬೋದು ನಾನು ಯಾವ ರೀತಿ ಹೊಸ ವೀಡಿಯೋಗಳನ್ನ ಮಾಡ್ತಾ ಹೋಗ್ತೀನಿ. ಆ ಎಲ್ಲ ಹೊಸ ವೀಡಿಯೋಗಳು ಈ ರೀತಿ ಮೇಲ್ ಬರ್ತಾ ಹೋಗುತ್ತೆ, ಅದೇ ವೀಡಿಯೋಗಳು ಈ ರೀತಿ ಕೆಳಗಡೆ ಹೋಗ್ತಾ ಹೋಗುತ್ತೆ. ಓಕೆ, ಹಾಗೆ ತುಂಬ ಕೆಳಗಡೆ ಹೋದರೆ ನಿಮಗೆ ಇಲ್ಲಿ ಪೇಜ್ ನಂಬರ್ ಸಿಗುತ್ತೆ, ಸೆಕೆಂಡ್ ಪೇಜ್, ಥರ್ಡ್ ಪೇಜ್. ಇದೇ ರೀತಿ ನೀವು ಬೇರೆ ಬೇರೆ ಪೇಜ್ಗಳು ಕೂಡ ಎಂಟರ್ ಆಗಿಬಿಟ್ಟು ಅದೇ ವೀಡಿಯೋ ಪ್ರಿಸೆಟ್ನ ಡೌನ್ಲೋಡ್ ಮಾಡ್ಕೋಬೋದು. ಓಕೆ, ಇವಾಗ ಸದ್ಯದ ವೀಡಿಯೋ ಅಂದರೆ ನೀವು ನೋಡ್ತಾ ಇರೋ ಟೈಮಲ್ಲಿ ಈ ವೀಡಿಯೋ ಪ್ರಿಸೆಟ್ ಕೂಡ ಅಪ್ಲೋಡ್ ಆಗಿರುತ್ತೆ. ಇವಾಗ ನಾನು ಹಿಂದಿನ ವೀಡಿಯೋ ಪ್ರಿಸೆಟ್ನ ಡೌನ್ಲೋಡ್ ಮಾಡಿ ತೋರಿಸ್ತೀನಿ. ಇವಾಗ ಈ ಒಂದು ಇಮೇಜ್ ಮೇಲೆ ಇರುತ್ತೆ, ಕ್ಲಿಕ್ ಮಾಡ್ಕೋದಿ. ಕ್ಲಿಕ್ ಮಾಡ್ಕೊಂಡು ಆದ ತಕ್ಷಣ ನೋಡ್ತಿರ್ಬೋದು ಇದು ನಿಮಗೆ ಕೆಳಗಡೆ ಒಂದು ಆಪ್ಷನ್ ಬರುತ್ತೆ ನೋಡ್ತಿರ್ಬೋದು, ವೇಟ್ ಹಿಯರ್ ಫಾರ್ ಲಿಂಕ್ ಅಂತ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಇಲ್ಲಿ ಒಂದು ಟೈಮರ್ ಸ್ಟಾರ್ಟ್ ಆಗಿದೆ. ಈ ಟೈಮರ್ ಎಂಡ್ ಆಗೋವರೆಗೂ ಒಂದು ಸ್ವಲ್ಪ ವೇಟ್ ಮಾಡಬೇಕಾಗುತ್ತೆ. ಅದೇನಿಲ್ಲ, ಒಂದು 20 ಸೆಕೆಂಡ್ ಅಥವಾ 25 ಸೆಕೆಂಡ್ ಟೈಮರ್ ಇರುತ್ತೆ, ಅಷ್ಟು ಆರಾಮಾಗಿ ವೇಟ್ ಮಾಡ್ಬೋದು. ನೀವು ಎಂಟರ್ ಆಗೋಷ್ಟರಲ್ಲಿ ಆಲ್ರೆಡಿ 10 ಸೆಕೆಂಡ್ ಕಂಪ್ಲೀಟ್ ಆಗಿಬಿಟ್ಟಿರುತ್ತೆ. ಇನ್ನು ಇದ್ರೆ 20 ಸೆಕೆಂಡ್ ವೇಟ್ ಮಾಡಿದ್ರೆ ಸಾಕು, ನಿಮ್ಮ ಪ್ರಿಸೆಟ್ ಲಿಂಕು ಬಂದುಬಿಡುತ್ತೆ. ಓಕೆ, ಅವಾಗ ನೋಡ್ತಿರ್ಬೋದು ಇನ್ನು 1 ಸೆಕೆಂಡ್ ಉದ್ದಿದೆ, ಅದು ಕಂಪ್ಲೀಟ್ ಆದ ತಕ್ಷಣ ಇಲ್ಲಿ ಬುಕ್ ಮಾರ್ಕ್ ಪ್ರಿಸೆಟ್ ಅನ್ನೋ ಒಂದು ಆಪ್ಷನ್ ಬಂದುಬಿಡುತ್ತೆ. ಓಕೆ, ಇವಾಗ ನೀವು ಇಲ್ಲಿ ಬುಕ್ ಮಾರ್ಕ್ ಪ್ರಿಸೆಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಬುಕ್ ಮಾರ್ಕ್ ಪ್ರಿಸೆಟ್ನ ಡೌನ್ಲೋಡ್ ಮಾಡ್ಕೋದಿ. ಹಾಗೆ ನೀವು ಇಲ್ಲಿ ಕೆಳಗಡೆ ಬಂದುಬಿಟ್ಟು ನೋಡಿದ ತಕ್ಷಣ ಸೇಕೆಡ್ ಪ್ರಿಸೆಟ್ ಇರುತ್ತೆ, ಹಾಗೆ ಇಮೇಜ್ ಆ್ಯಂಡ್ png ಅಂದರೆ ವೀಡಿಯೋ ಕ್ಲಿಪ್ನ ಕೂಡ ಕೊಟ್ಟಿರ್ತೀನಿ. ಇವತ್ತಿನ ವೀಡಿಯೋದಲ್ಲಿ ನಾನು ವೀಡಿಯೋ ಕ್ಲಿಪ್ನ ಯೂಸ್ ಮಾಡಿದ್ದೀನಿ, ಆ ವೀಡಿಯೋ ಕ್ಲಿಪ್ನ ಕೂಡ ನಿಮ್ಗೆ ಕೊಟ್ಟಿರ್ತೀನಿ. ಎಲ್ಲನೂ ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ಅದಾದಮೇಲೆ ನಿಮ್ಮ ಅಲರ್ಟ್ ಮೋಷನ್ನ ಓಪನ್ ಮಾಡ್ಕೋದಿ. ಓಕೆ ಫ್ರೆಂಡ್ಸ್, ಇವಾಗ ನೀವು ಅಲರ್ಟ್ ಮೋಷನ್ನ ಓಪನ್ ಮಾಡ್ಕೊಂಡಾದ್ಮೇಲೆ ನೋಡ್ತಿರ್ಬೋದು ನಿಮ್ಮ ಒಂದು ಪ್ರೊಜೆಕ್ಟ್ ಆಪ್ಷನ್ ಇರುತ್ತೆ. ಆ ಪ್ರೊಜೆಕ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೋದಿ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನೀವು ಇಂಪೋರ್ಟ್ ಮಾಡಿರೋ ಪ್ರೊಜೆಕ್ಟ್ ಏನಿರುತ್ತೆ ಆ ಪ್ರೊಜೆಕ್ಟ್ ನಿಮಗೆ ಇಲ್ಲಿ ಬಂದುಬಿಡುತ್ತೆ. ಇವಾಗ ನೀವು ಏನು ಮಾಡಬೇಕಾಗುತ್ತೆ ಅಂದರೆ ಬುಕ್ ಮಾರ್ಕ್ mkeditor ಎಡಿಟಿಂಗ್ ಅಂತ ಕಾಣ್ತಾ ನೋಡ್ತಿರ್ಬೋದು. ಇದರಲ್ಲಿ ಇವಾಗ ನಾನು ಸದ್ಯಕ್ಕೆ ಕೆಲವೊಂದಿಷ್ಟು ಡೆಮೋ ಇಮೇಜ್ಗಳನ್ನ ಆಲ್ರೆಡಿ ಆ್ಯಡ್ ಮಾಡಿದ್ದೀನಿ, ಆದರೆ ನಿಮಗೆ ಯಾವ ರೀತಿ ಇರುತ್ತೆ ಅಂತ ಅದನ್ನು ಕೂಡ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಓಕೆ, ಆವಾಗ ಇಲ್ಲಿ ನಾನು ಆಲ್ರೆಡಿ ಕೆಲವೊಂದಿಷ್ಟು ಇಮೇಜ್ನ ಆ್ಯಡ್ ಮಾಡಿದ್ದೀನಿ. ಇವಾಗ ನೀವು ಸ್ಟಾರ್ಟಿಂಗಲ್ಲಿ ಏನು ನೋಡ್ತಾ ಇದ್ದೀರಲ್ಲ ಈ ಇಮೇಜ್ ನಿಮ್ಮ ಪ್ರಿಸೆಟಲ್ಲಿ ಅವೈಲೇಬಲ್ ಇರುತ್ತೆ, ಅಂದರೆ 8.38 ಸೆಕೆಂಡ್ವರೆಗೂ ಏನಿದೆ ನೋಡಿ ಸ್ಟಾರ್ಟಿಂಗ್ದು ಅದೆಲ್ಲ ಇರುತ್ತೆ. ಮುಂದೆ ಇಲ್ಲಿ ಏನು ಇಮೇಜ್ ಆ್ಯಡ್ ಮಾಡಿದ್ದೀನಲ್ಲ ಈ ಇಮೇಜ್ ಅಷ್ಟೇ ಇರೋಲ್ಲ, ಹಾಗೆ ಸಾಂಗ್ ಇರುತ್ತೆ, ಸಾಂಗ್ಗೆ ಬುಕ್ ಮಾರ್ಕ್ ಕೂಡ ಆ್ಯಡ್ ಮಾಡಿದ್ದೇ ಇರುತ್ತೆ. ಓಕೆ, ಆವಾಗ ನೀವು ಸ್ಟಾರ್ಟಿಂಗಲ್ಲಿ ಬಂದುಬಿಟ್ಟು ಏನು ಮಾಡಬೇಕಾಗುತ್ತಂದರೆ ಪ್ಲಸ್ ಯಾಕೆಂಬ ಕ್ಲಿಕ್ ಮಾಡ್ಕೋದಿ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಇಮೇಜ್ ಆ್ಯಂಡ್ ವೀಡಿಯೋಲ್ಲಿ ಹೋಗಿ. ಓಕೆ, ಅದಾದಮೇಲೆ ನಾನೊಂದು 18 ಸೆಕೆಂಡ್ ವೀಡಿಯೋ ಕ್ಲಿಪ್ನ ಕೊಟ್ಟಿರ್ತೀನಿ. ಈ ಒಂದು 18 ಸೆಕೆಂಡ್ ಇರೋಲ್ಲ, 8 ಸೆಕೆಂಡ್ ಇರುತ್ತೆ, ಇರ್ತಿ ಆ್ಯಡ್ ಮಾಡ್ಕೊಂಡ್ಬಿಟ್ಟು. ಓಕೆ, ಈ ರೀತಿ ಅವಾಗ ನಾನು ಆ್ಯಡ್ ಮಾಡ್ತಿದ್ದೀನಿ ನೋಡ್ಬೋದು. ಇರ್ತಿ ಆ್ಯಡ್ ಮಾಡಾದ್ಮೇಲೆ ಇಲ್ಲಿ ಮೂವ್ ಆ್ಯಂಡ್ ಟ್ರಾನ್ಸ್ಫಾರ್ಮಲ್ಲಿ ಹೋಗಿ, ಟ್ರಾನ್ಸ್ಫಾರ್ಮಲ್ಲಿ ಹೋದಾದಮೇಲೆ ಇಲ್ಲಿ ಆ್ಯಂಗಲ್ ಚೇಂಜ್ ಮಾಡೋ ಆಪ್ಷನಲ್ಲಿ ಹೋಗ್ಬಿಟ್ಟು ಆ್ಯಂಗಲ್ನ ನೀವು ಇರ್ತಿ 5 ಡಿಗ್ರಿ ಇಟ್ಕೋದಿ. 5 ಡಿಗ್ರಿ ಇಟ್ಕೊಂಡಾದ್ಮೇಲೆ ಮೂವ್ ಆ್ಯಂಡ್ ಟ್ರಾನ್ಸ್ಫಾರ್ಮಲ್ಲಿ ಹೋಗಿ ಸೈಜ್ ಹೆಚ್ಚು ಕಡಿಮೆ ಮಾಡೋ ಆಪ್ಷನಲ್ಲಿ ಹೋಗ್ಬಿಟ್ಟು ಇರ್ತಿ ಸೈಜ್ನ ಹೆಚ್ಚಿಗೆ ಮಾಡ್ಕೊಂಡ್ಬಿಟ್ಟು ಈ ಪೊಲೀಸ್ ಅವ್ರನ್ನ ಹೈಡ್ ಮಾಡಿ ಅದಾದಮೇಲೆ ಚಿಕ್ಕಣ್ಣ ಮತ್ತು ಈ ಶರಣ್ ಅವ್ರ ಅಂದರೆ ವೀಡಿಯೋ ಅಷ್ಟೇ ಕಾಣುವಾಗ ಮಾಡ್ಕೋದಿ. ಮಾಡ್ಕೊಂಡಾದ್ಮೇಲೆ ಇಲ್ಲಿ ಬಾರ್ಡರ್ ಆ್ಯಂಡ್ ಶ್ಯಾಡೋ ಆಪ್ಷನ್ ಹೋಗ್ಬಿಟ್ಟು ಸ್ಟ್ರೋಕ್ನ ಆನ್ ಮಾಡ್ಕೋದಿ. ಅದಾದಮೇಲೆ ಸ್ಟ್ರೋಕ್ ಕಲರ್ ಇರುತ್ತೆ, ಸ್ಟ್ರೋಕ್ ಕಲರ್ನ ನೀವು ವೈಟಾಗಿ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಸ್ಟ್ರೋಕ್ನ ಒಂದು ಸ್ವಲ್ಪ ಇರುತ್ತೆ ಹೆಚ್ಚಿಗೆ ಮಾಡ್ಕೋದಿ. ಓಕೆ, ಇರುತ್ತೆ ಮಾಡ್ಕೊಂಡಾದ್ಮೇಲೆ ಸ್ಟಾರ್ಟಿಂಗ್ ಇಷ್ಟು ವೀಡಿಯೋ ಕಂಪ್ಲೀಟ್ ಆಗುತ್ತೆ. ಇಷ್ಟು ಕಂಪ್ಲೀಟ್ ಆದಮೇಲೆ ಇವಾಗ ಮುಂದೆ ಬಂದುಬಿಟ್ಟು ನೋಡ್ತಿರ್ಬೋದು ಇಲ್ಲಿ ನೀವು ಬುಕ್ ಮಾರ್ಕ್ ತಕ್ಕಾಗಿ ಇಮೇಜ್ಗಳನ್ನ ಆ್ಯಡ್ ಮಾಡಬೇಕಾಗುತ್ತೆ.
ಓಕೆ ಇಮೇಜ್ನ ಆ್ಯಡ್ ಮಾಡೋಕ್ಕೆ ಏನು ಮಾಡಿ ಅಂದರೆ ಫಸ್ಟ್ ಬುಕ್ ಮಾರ್ಕ್ 8.32 ಸೆಕೆಂಡ್ಗೆ ಇರುತ್ತೆ, ಕರೆಕ್ಟಾಗಿ ಇಲ್ಲಿಗೆ ಬಂದುಬಿಟ್ಟು ನೀವು ಏನು ಮಾಡ್ಬೇಕಾಗ್ತದೆ ಪ್ಲಸ್ ಕಮ್ಮಿ ಕ್ಲಿಕ್ ಮಾಡಿ ಮೀಡಿಯಾ ಆಪ್ಷನ್ಲ್ಲಿ ಹೋಗಿ ಅದಾದಮೇಲೆ ಒಂದು ಇಮೇಜ್ನ ಇರುತ್ತೆ ಆ್ಯಡ್ ಮಾಡ್ಕೋದು, ಆ್ಯಡ್ ಮಾಡ್ಕೊಂಡ್ಬಿಟ್ಟು ಮೇಲೆ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಫಿಲ್ ಕಂಪೋಸಿಷನ್ ಏರಿಯಾ ಅನ್ನೋದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ರೈಟ್ ಸೈಡ್ಗೆ ಹೋಗ್ಬಿಟ್ಟು ಅಂದರೆ ನೆಕ್ಸ್ಟ್ ಬುಕ್ ಮಾರ್ಕ್ 9.20 ಸೆಕೆಂಡ್ ಹೋಗ್ಬಿಟ್ಟು ರೈಟ್ ಸೈಡ್ ಎಕ್ಸ್ಟ್ರಾ ಪಾರ್ಟ್ನ ಇರ್ತಿ ಕಟ್ ಮಾಡ್ಕೊಂಡ್ಬಿಡಿ. ಓಕೆ ಇರ್ತಿ ಕಟ್ ಮಾಡ್ಕೊಂಡು ಆಮೇಲೆ ಮತ್ತೆ ಪ್ಲಸ್ ಕಮ್ಮಿ ಕ್ಲಿಕ್ ಮಾಡಿಬಿಟ್ಟು ಇಮೇಜ್ ಆ್ಯಂಡ್ ವೀಡಿಯೋಲಿ ಹೋಗಿ ಇನ್ನೊಂದು ಇಮೇಜ್ನ ಆ್ಯಡ್ ಮಾಡಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಫಿಲ್ ಕಂಪೋಸಿಷನ್ ಏರಿಯಾ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಬುಕ್ ಮಾರ್ಕ್ ಹೋಗ್ಬಿಟ್ಟು ಇರ್ತಿ ಇಮೇಜ್ನ ಕಟ್ ಮಾಡ್ಕೋದಿ. ಇದಿರ್ತಿ ನಾನು ಮುಂದೆ ಡೆಮೋಗಾಗಿ ಇಮೇಜ್ಗನ್ನ ಆ್ಯಡ್ ಮಾಡಿದ್ದೀನಿ. ಓಕೆ ಆಗ ನೀವು ಶೇಕ್ ಎಫೆಕ್ಟ್ನ ಯಾವ ರೀತಿ ಆ್ಯಡ್ ಮಾಡ್ಬೇಕಂದ್ರೆ ಒಂದು ಸ್ಟೆಪ್ ಬ್ಯಾಕ್ ಬನ್ನಿ, ಬ್ಯಾಕ್ ಬಂದುಬಿಟ್ಟು ಇಲ್ಲಿ ಶೇಕ್ ಎಫೆಕ್ಟ್ ಬೈ ಎಮ್ಕೆ ಸ್ಟುಡಿಯೋ ಎಡಿಟಿಂಗ್ ಅಂತ ಇರ್ತದೆ, ನಾನು ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಎಫೆಕ್ಟ್ಸಲ್ಲಿ ಹೋಗಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಕಾಪಿ ಎಫೆಕ್ಟ್ ಮಾಡ್ಕೋದಿ, ಕಾಪಿ ಮಾಡ್ಕೊಂಡ್ಬಿಟ್ಟು ಒಂದು ಸ್ಟೆಪ್ ಬ್ಯಾಕ್ ಬನ್ನಿ, ಅದಾದಮೇಲೆ ಬುಕ್ ಮಾರ್ಕ್ ಪ್ರಿಸೆಟ್ನ ಓಪನ್ ಮಾಡ್ಕೋದಿ. ಬುಕ್ ಮಾರ್ಕ್ ಪ್ರಿಸೆಟ್ನ ಓಪನ್ ಮಾಡ್ಕೊಂಡಾದ್ಮೇಲೆ ಅವಾಗ ನೀವು ಸ್ಟಾರ್ಟಿಂಗಲ್ಲಿ ಆ್ಯಡ್ ಮಾಡಿರಿ ಇಮೇಜಲ್ಲಿ ಇದೆ ನೋಡಿ, ಈ ಒಂದು ಇಮೇಜ್ನ ಸೆಲೆಕ್ಟ್ ಮಾಡ್ಕೋದಿ, ಎಫೆಕ್ಟ್ಸಲ್ಲಿ ಹೋಗಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪೇಸ್ಟ್ ಮಾಡಿ, ಅದಾದಮೇಲೆ ನೆಕ್ಸ್ಟ್ ಇಮೇಜ್ನ ಸೆಲೆಕ್ಟ್ ಮಾಡ್ಕೋದಿ, ಎಫೆಕ್ಟ್ಸಲ್ಲಿ ಹೋಗಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪೇಸ್ಟ್ ಮಾಡಿ. ಓಕೆ ಇದೇ ರೀತಿ ನಾನು ಸೇಮ್ ಮುಂದಿನ ಇಮೇಜಿಗೂ ಕೂಡ ಮಾಡಿದ್ದೀನಿ, ನೋಡ್ತಿರ್ಬೋದು ಇರ್ತಿ ಎಲ್ಲ ವೀಡಿಯೋ ಅಂದರೆ ಇಮೇಜ್ಗಳು ಕಂಟಿನ್ಯೂ ಆಗಿ ಪ್ಲೇ ಆಗ್ತಾ ಇದೆ. ಓಕೆ ಇಷ್ಟೆಲ್ಲ ಮಾಡಾದ್ಮೇಲೆ ನಿಮ್ಮ ಲೋಗೋನ ಎದುರಿದ್ರೆ ಲೋಗೋನ ಆ್ಯಡ್ ಮಾಡಿ, ಅದಾದಮೇಲೆ ಸಿಂಪಲಾಗಿ ಮೇಲೆ ಶೇರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿಬಿಡಿ. ಓಕೆ ಈ ಒಂದು ವೀಡಿಯೋ ಇಷ್ಟ ಆಗಿದ್ರೆ ವೀಡಿಯೋನ ಲೈಕ್ ಮಾಡಿ, ಹಾಗೆ ಇದ್ರೆ ಟ್ರೆಂಡಿಂಗ್ ಕಂಟೆಂಟ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋದಿ.